ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಮಸ್ಕಾರ ವೀಕ್ಷಕರೇ, ನಾನ್ ಕಾವೇರಿ. ಕಳೆದ 2 ವರ್ಷಗಳಿಂದ ಕರೋನಾ ಇರೋ ಕಾರಣದಿಂದ ನಮ್ಮ ತಾಲೂಕಿನಲ್ಲಿಯೂ ನಡೆಯುತ್ತಿದ್ದ ಅದೆಷ್ಟೋ ಜಾತ್ರೆ ಉತ್ಸವಗಳು ಮತ್ತು ದೇವಸ್ಥಾನದ ಪ್ರಾರಂಭೋತ್ಸವಗಳು, ಇಂತಹ ದೇವತಾ ಕಾರ್ಯಗಳು ಅತ್ಯಂತ ಸರಳವಾಗಿ ಆಚರಿಸ್ತಾ ಬಂದಿದ್ದು, ಇನ್ನು ಈ ವರ್ಷ ಸುಧಾರಿಸಿರೋ ಈ ಮಹಾಮಾರಿಯಿಂದ ಮತ್ತೆ ಅದೇ ಹಳೆಯ ಸಂಭ್ರಮಕ್ಕೆ ಈ ತಾಲೂಕಿನ ಜನತೆ ಹೆಜ್ಜೆ ಹಾಕ್ತಾ ಇದ್ದಾರೆ. ಹೊಸದುರ್ಗ ತಾಲೂಕಿನಿಂದ ಸರಿ ಸುಮಾರು 30 ಕಿಲೋಮೀಟರ್ ದೂರದಲ್ಲಿರುವ ಕಡವಿಗೆರೆ ವಜ್ರದಲ್ಲಿ ನಿನ್ನೆ ಶ್ರೀ ಮಾವಿನ ಕಣಿವೆ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿಯವರ ನೂತನ ದೇವಸ್ಥಾನದ ಪ್ರಾರಂಭೋತ್ಸವ ಮತ್ತು ಕಳಶಾರೋಹಣದ ದೇವತಾ ಕಾರ್ಯವನ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪೂಜ್ಯ ಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಸಹಯೋಗದೊಂದಿಗೆ ಈ ಕಾರ್ಯವನ್ನ ನೆರವೇರಿಸಲಾಗಿದೆ. ಇನ್ನು ಕಳೆದ 3 ದಿನಗಳಿಂದ ನಾನಾ ಶಾಸ್ತ್ರಗಳ ಮೂಲಕ ಆ ಭಗವಂತನ ದೇವಾಲಯದ ಬಾಗಿಲನ್ನ ಶಾಸ್ತ್ರಬದ್ಧವಾಗಿ ಪ್ರಾರಂಭಿಸಲಾಗಿದೆ. ಈ ದೇವಾಲಯದ ಪ್ರಾರಂಭೋತ್ಸವಕ್ಕೆ ಸುತ್ತಮುತ್ತಲಿನ 25 ಗ್ರಾಮಗಳ ಗ್ರಾಮಸ್ಥರ ಸಹಕಾರ ಇದ್ದು, ಇನ್ನು ಸಾವಿರಾರು ಭಕ್ತರು ಆ ಗಂಗೆಯ ಪವಾಡಕ್ಕೆ ಈ ತಾಯಿಯ ಭಕ್ತರಾಗಿದ್ದಾರೆ. ಅದಲ್ಲದೆ ಸುತ್ತಲೂ ಕಾಡು ಇದ್ದು ಮಧ್ಯದಲ್ಲಿರೋ ಆ ಭಗವಂತನ ದೇವಾಲಯವನ್ನ ನೋಡುವುದೇ ಒಂದು ಭಾಗ್ಯ. ಅಷ್ಟರ ಮಟ್ಟಿಗೆ ಆ ಪ್ರಕೃತಿಯ ತಾಯಿಯ ಮಗುವಿನಂತೆ ಈ ದೇವಾಲಯ ಕಂಗೊಳಿಸ್ತಾ ಇದೆ. ನಮ್ಮ ಹೆಸರು ರಘು ಅಂತ. ಇಲ್ಲೇ ಕಡಗೆರೆ ಗ್ರಾಮದವರು. ಸುಮಾರು 1 25 ಗ್ರಾಮ ಸೇರಿದಾವೆ. ಅದರಲ್ಲಿ ಈ ಒಂದು ನಾವು ಜಾತ್ರೆ ಮಾಡ್ತಿರೋ 5 ಗ್ರಾಮದವ್ರು ಮಾತ್ರ ಜಾತ್ರೆ ಮಾಡ್ತೀವಿ. ಸಹಕಾರ ಮಾತ್ರ ಎಲ್ಲ ಸುತ್ತಮುತ್ತಲು ಹಳ್ಳಿ ಜನ, ಶ್ರೀರಾಮ್ಪುರದಿಂದ ಹಿಡ್ಕೊಂಡು ಉಳಿಯಾರು ಹೊಸದುರ್ಗ ಇಷ್ಟು ಒಳನಾಡಿಯಲ್ಲೂ ನಮಗೆ ಸಹಕಾರ ಕೊಟ್ಟಿದ್ದಾರೆ ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ. ನಮಗೆ ನಿಜವಾಗ್ಲೂ ಭಾರಿ ಸಂತೋಷ. ಇಷ್ಟು ಜನ, ಸುಮಾರು ಒಂದು 15-20 ಸಾವಿರ ಜನ ಇವತ್ತು ನಮಗೆ ಇಲ್ಲಿ ಒಂದು ಭಕ್ತಾದಿಗಳು ಬಂದಿದ್ದಾರೆ. ಎಲ್ಲರಿಗೂ ಸಹ ನಾವು ಶಾಂತಿಯಿಂದ ಊಟದ ವ್ಯವಸ್ಥೆಯನ್ನು ಮಾಡಿದ್ವಿ. ಮತ್ತು ಇಲ್ಲಿ ನಮಗೆ ಊಟದ ವ್ಯವಸ್ಥೆಗೆ ಭಕ್ತಾದಿಗಳ ಒಂದು ಇದರಲ್ಲೇ ನಾವು ಊಟದ ವ್ಯವಸ್ಥೆಯನ್ನು ಮಾಡಿರೋದು. ನಮ್ಮ ಕ್ಷೇತ್ರದಲ್ಲಿ ಉದ್ಭವ ಗಂಗೆ ಸುಮಾರು ನಮ್ಮ ಅಜ್ಜ ನಮ್ಮಪ್ಪ ತಾತನ ಕಾಲದಿಂದಲೂ ಇಲ್ಲಿ ಯಾರಿಗೂ ಗೊತ್ತಿಲ್ಲ, ಅದು ಸ್ಟಾಪ್ ಆಗಿರೋದು. ಉತ್ತರದಿಂದ ದಕ್ಷಿಣಕ್ಕೆ ಹರಿತಾ ಇದೆ. ವಿಶೇಷವಾಗಿ ಉತ್ತರದಿಂದ ದಕ್ಷಿಣಕ್ಕೆ ಹರಿಯ ನದಿ ಎಲ್ಲೂ ಇಲ್ಲ ನಮ್ಮ ಕ್ಷೇತ್ರ ಬಿಟ್ಟರೆ. ಸಾಮಾನ್ಯ ಎಲ್ಲೂ ಇಲ್ಲ, ನಮ್ಮ ಎಲ್ಲೂ ಸುತ್ತಮುತ್ತ ಎಲ್ಲೂ ಇಲ್ಲ ಅನಿಸುತ್ತೆ. ಅದರಿಂದ
ಈ ಒಂದು ಇಲ್ಲಿ ಅದೇ ಸ್ಥಳದಲ್ಲಿ ಒಂದು ಈಶ್ವರ ಶಿವನ ಒಂದು ಪ್ರತಿಷ್ಠಾಪನೆ ಮಾಡಿದ್ದೀವಿ. ಮತ್ತು ಮೇಲೆ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ, ಅದು ಇತಿಹಾಸ ದತ್ತವಾದ ಒಂದು ಈಶ್ವರನ ದೇವಸ್ಥಾನ ಮತ್ತು ರಂಗನಾಥ ಸ್ವಾಮಿ ದೇವಸ್ಥಾನ ಇಲ್ಲಿ ಒಡಮೂಡಿದೆ. ಈ ಒಂದು ಕಾರ್ಯಕ್ಕೆ ಈ ಒಂದು ಕ್ಷೇತ್ರಕ್ಕೆ ಸುಮಾರು ಭಕ್ತಾದಿಗಳು ಅವತ್ತಿಂದ ಇವತ್ತರೆಗೂ ಅನಾದಿ ಕಾಲದಿಂದಲೂ ಸಹ ಇದೇ ರೀತಿ ನಡ್ಕೊಂಬರ್ತಾ ಇದ್ದಾರೆ ಅವತ್ತಿಂದಲೂ. ಮತ್ತು ಇಲ್ಲಿ ಎಲ್ಲರೂ ಸಹ ಪ್ರತಿಯೊಬ್ಬರು ರಾಜಕಾರಣಿಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಸಹ ಈ ಒಂದು ಕ್ಷೇತ್ರಕ್ಕೆ ಬಂದು ಇಲ್ಲಿ ಸೇವೆಯನ್ನು ಮಾಡಿ ಭಕ್ತಾದಿಗಳಿಗೆ ಸುಮಾರು ಅನುಕೂಲಗಳಾಗಿದೆ. ಈ ಕ್ಷೇತ್ರದ ಮಹಿಮೆ ಏನಂದರೆ ಈ ಕ್ಷೇತ್ರದಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ನದಿ ಉಕ್ಕಿ ಹರಿಯುತ್ತೆ. ಉಕ್ಕೇರದಿಂದ ತುಂಬ ಈ ಜನ ಇಲ್ಲಿ ಬಂದು ಗಂಗಸ್ನಾನ ಮಾಡೋದು ಆಗಲಿ, ಹೊಸ್ದಾಗಿ ಮದುವೆಯಾದವರಾಗಲಿ, ದೇವರುಗಳಾಗಲಿ, ಶ್ರಾವಣದಲ್ಲಿ ತುಂಬ ವಿಶೇಷವಾಗಿ ಮಂಗುಗೆ ಎಡೆ ಹಾಕಿ ಇಲ್ಲಿ ಎಲ್ಲರೂ ಕೂಡ ಪ್ರತಿ ಶ್ರಾವಣದಲ್ಲಿ ತುಂಬ ಜನ ಇಲ್ಲಿ ಜನ ಬರ್ತಾರೆ. ಹಾಗಾಗಿ ಮತ್ತೆ ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಬೆಟ್ಟದ ಮೇಲೆ 1.5 ಕಿಲೋಮೀಟ್ರ್ ಹೊಸ್ದಾಗಿ ರಸ್ತೆ ಮಾಡಿ ಹೊಸ್ದಾಗಿ ನಿರ್ಮಾಣ ಹಳೆ ದೇವಸ್ಥಾನ ಕಡಿವಿ ಹೊಸ ದೇವಸ್ಥಾನ ನಿರ್ಮಾಣ ಒಂದೇ ವರ್ಷದಲ್ಲಿ ನಿರ್ಮಾಣ ಮಾಡೋಕ್ಕೆ ತುಂಬ ಜನ ಭಕ್ತರು ಸುತ್ತಮುತ್ತ ಹಳ್ಳಿ ಗ್ರಾಮಸ್ಥರು ಕೂಡ ಸಹಕಾರ ಮಾಡಿ ಆ ಒಂದು ಪುಣ್ಯಕ್ಷೇತ್ರವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜೀರ್ಣೋದ್ಧಾರ ಮಾಡೋಕ್ಕೆ ಸಹಾಯ ಮಾಡಿರ್ತಾರೆ. ಇಲ್ಲಿ ಪದ್ಧತಿ ಇದೆ ರಾಮಾಯಣದಲ್ಲಿ, ರಾಮನು ಕೂಡ ಇಲ್ಲಿ ಹಾದು ಹೋಗಿದ್ದಾರೆ, ಇಲ್ಲಿ ಅದು ಇತಿಹಾಸ ಇದೆ. ಹಾಗಾಗಿ ಇಲ್ಲಿ ಯಾವಾಗಲೂ ಕೂಡ ಇಲ್ಲಿ ರಾಮ ಬಂದು ಬಾಣ ಬಿಟ್ಟು ನೀರು ತೆಗೆದಿದ್ದಾನೆ ಅನ್ನೋ ಪದ್ಧತಿ ಇಲ್ಲಿ ಇದು ಇದೆ. ಹಾಗಾಗಿ ಇದು ತುಂಬ ಪುಣ್ಯದ ಕ್ಷೇತ್ರ. ನಮ್ಮ ಹೆಸರು ರಂಗನಾಥ ಅಂತ ಹೇಳಿ, ನಾವಿಲ್ಲೇ ಸ್ಥಳೀಕರು, ಚಿಕ್ಕಲಹಳ್ಳಿ ಗ್ರಾಮದವರು. ಇದು ಜೀವನದಿ 2019 ಇಡೀ ಅಂತರ್ಜಲ ಬತ್ತಿ ಹೋದ್ವು, ಎಲ್ಲ 5 ಇಂಚು 6 ಇಂಚು 3 ಇಂಚು 4 ಇಂಚು ನೀರು ಹೊಡೆಯೋ ಬೋರ್ಗಳು ಎಲ್ಲ ಬತ್ತಿ ಹೋದ್ವು. ಇದು ಜೀವನದಿ. ಧರ್ಮಸ್ಥಳದಲ್ಲಿ ವೀರೇಂದ್ರ ಹೆಗ್ಗಡೆ ಅವರು 2019 ನೀರು ಅಭಾವ, ಭಕ್ತಾದಿಗಳು ಬರಬೇಡ್ರಿ ಅಂತ ಮಾಧ್ಯಮಗಳ ಮುಖಾಂತರ ಇಡೀ ಕರ್ನಾಟಕದ ಜನತೆಗೆ ಭಕ್ತಾದಿಗಳಿಗೆ ಅನೌನ್ಸ್ ಮಾಡಿದ್ರು. ಅಂಥ ಬರಗಾಲದಲ್ಲೂ ಸಹಿತ ಇದು ಜೀವನದಿ, ಯಾವ ಕಾಲಕ್ಕೂ ಯಾವತ್ತಿಗೂ ಬತ್ತಿಲ್ಲ. ಮತ್ತು ಮೇಲೆ ಮಾವಿನ ಕಣೆ ಲಕ್ಷ್ಮೀ ರಂಗನಾಥ ಸ್ವಾಮಿ ಅಂತ ಪುರಾತನ ಕಾಲದ ದೇವಸ್ಥಾನ, ಒಂದೇ ವರ್ಷದ ಅವಧಿಯಲ್ಲಿ ಸಂಪೂರ್ಣ ದೇವಸ್ಥಾನದ ಪ್ರಾರಂಭೋತ್ಸವವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಇಲ್ಲಿ ಒಂದು ಶ್ರೀ ಕ್ಷೇತ್ರ ವಜ್ರ, ಇಲ್ಲಿ ಒಂದು ಅಭಿವೃದ್ಧಿ ಕಮಿಟಿ ಇದೆ. ಈ ಕ್ಷೇತ್ರವನ್ನು ಹೆಚ್ಚಿನದಾಗಿ ಇಂಪ್ರೂವ್ಮೆಂಟ್ ಮಾಡಬೇಕು. ಮತ್ತು ನಮ್ಮ ಜಿಲ್ಲೆಯ ಮತ್ತು ನಮ್ಮ ತಾಲೂಕಿನ ಮತ್ತು ನಮ್ಮ ರಾಜ್ಯದ ಪ್ರತಿಯೊಬ್ಬ ರಾಜಕಾರಣಿಗಳಲ್ಲಿ ಒಂದು ವಿನಂತಿ ಮಾಡಿಕೊಳ್ಳುತ್ತೇನೆ. ಈ ಕ್ಷೇತ್ರವನ್ನು ಇನ್ನೂ ಹೆಚ್ಚಿನ ಕರ್ನಾಟಕದ ಭಕ್ತಾದಿಗಳು, ಜನಸಂಖ್ಯೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಬೇಕೆಂದು ಎಲ್ಲರಲ್ಲೂ ಮತ್ತು ಈ ಗ್ರಾಮದ ಮತ್ತು ಈ ಶ್ರೀ ಕ್ಷೇತ್ರ ವಜ್ರದ ಕಮಿಟಿಯ ಪರವಾಗಿ ಸಹಿತ ನಾವು ವಿನಂತಿಸಿಕೊಳ್ಳುತ್ತೇವೆ. ಒಟ್ಟಾರೆ ಸುತ್ತಮುತ್ತಲಿನ 11 ಗ್ರಾಮಗಳಿಂದ ದೇವರುಗಳು ಇಲ್ಲಿಗೆ ಆಗಮಿಸಿದ್ದರಿಂದ ಒಂದೇ ಕಡೆ ಅಷ್ಟು ದೇವರುಗಳ ದರ್ಶನ ಮಾಡೋ ಭಾಗ್ಯ ಭಕ್ತರಿಗೆ ಕರುಣಿಸಿದ್ದು ಮಾತ್ರ, ತಮ್ಮ ಬದುಕೆ ಧನ್ಯೋಸ್ಮಿ ಅನ್ನೋ ಭಾವದಲ್ಲಿ ಭಕ್ತರು ಇದ್ದಿದ್ದು ಮಾತ್ರ ನಿಜ. ಹಾಗೆ ಆಗಮಿಸಿದಂತಹ ಸರ್ವ ಭಕ್ತಾದಿಗಳಿಗೆ ಸಂತೃಪ್ತಿಯಾದ ಅನ್ನ ಸಂತರ್ಪಣೆಯನ್ನು ಕೂಡ ಈ ಒಂದು ದೇವತಾ ಕಾರ್ಯದಲ್ಲಿ ಏರ್ಪಡಿಸಲಾಗಿತ್ತು. ಇಷ್ಟೆಲ್ಲ ಕಾರ್ಯಗಳನ್ನು ತಮ್ಮ ತನು ಮನ ಧನ ಸಹಾಯದಿಂದ ಆಚರಿಸಿರೋ ಈ ಗ್ರಾಮಸ್ಥರಿಗೆ ಆ ಭಗವಂತನ ಆಶೀರ್ವಾದ ಪ್ರತಿಯೊಬ್ಬರ ಮೇಲೆ ಇರಲಿ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜಿವಿ ಟಿವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.